ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಗುರು ಸಂವಾದ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ತುಮಕೂರು ಮತ್ತು ಚಾಮರಾಜನಗರಕ್ಕೆ ಹೋದಾಗ ಮತ್ತು ಬೆಂಗಳೂರಿನಲ್ಲಿ ನಡೆದ ಒಂದು ಗುರು ಸಂವಾದದಲ್ಲಿ ಕೂಡ ಕೆಲವು ಜನ ಬಂದು ನಮ್ಮಲ್ಲಿ ವಿಪರೀತ ಆಕ್ಸಿಡೆಂಟ್ ಆಗ್ತಾ ಇದೆ, ನಾವು ತಗೊಳ್ಳೋ ವೆಹಿಕಲ್ಗೂ ಕೂಡ ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ, ನಮಗೂ ಡ್ಯಾಮೇಜ್ ಆಗ್ತಿದೆ ಶರೀರಕ್ಕೆ, ನಮ್ಮ ವೆಹಿಕಲ್ಗೂ ಡ್ಯಾಮೇಜ್ ಆಗ್ತಿದೆ, ಆ ಮನೆಗೆ ಬಂದ ಮೇಲೆ ಅಂಥೇಳಿ ನನಗೆ ಭಾಳ ಜನ ಬಂದು ಕೇಳಿದ್ರು. ಆಯಿತು, ಸಂವಾದದಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ, ನಾನು ನಿಮಗೊಂದು ಎಪಿಸೋಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿನ್ನೆ ಸಂಚಿಕೆಯಲ್ಲಿ ನಾನು ಅದರ ಬಗ್ಗೆ ವಾಸ್ತು ದೋಷ ಅನ್ನೋದು ಬದಲು ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಕ್ಕೆ ಪರಿಹಾರ ಮಾಡಿ ನಮ್ಮ ವೈಬ್ರೇಷನ್ ಆ ಮನೆ ವೈಬ್ರೇಷನ್ಗೆ ಮ್ಯಾಚ್ ಆಗೋದು ಹೇಗೆ ಅಂತೇಳಿ ಒಂದು ತಂತ್ರ ಒಂದು ಮಂತ್ರ ಹೇಳ್ಕೊಟ್ಟಿದ್ದೆ ನಿನ್ನೆ ಸಂಚಿಕೆಯಲ್ಲಿ. ಮೊನ್ನೆ ಸಂಚಿಕೆಯಲ್ಲಿ ಮಗನಿಗೆ ಎಂಗೇಜ್ಮೆಂಟ್ ಆಗ್ತಿಲ್ಲ, ಮಗಳಿಗೆ ಮದುವೆ ಆಗ್ತಿಲ್ಲ, ಕೆಲಸ ಇಲ್ಲ, ಇದಕ್ಕಿಲ್ಲ, ನಾವೆಲ್ಲ ಶುರು ಮಾಡ್ತೀವಿ, ತುಂಬ ವಿಘ್ನಗಳಾಗುತ್ತೆ ಮನೆಯಲ್ಲಿ, ಈ ಮನೆಗೆ ಬಂದಮೇಲೆ ನಮಗೆಲ್ಲ ಭಾಳಷ್ಟು ವಿಘ್ನಗಳಾಗ್ತಾ ಇದೆ, ಏನು ಮಾಡೋದು ಹಾಗೆ ಹೀಗೆ ಅಂತೇಳಿ ಭಾಳಷ್ಟು ಜನ ನನಗೆ ಸಂವಾದದಲ್ಲಿ ಕೇಳಿದಾಗ ಮನೆ ಖಾಲಿ ಮಾಡಿಬಿಡೋಣವಾ ಅಥವಾ ಮನೆ ಮಾರಿಬಿಡೋಣವಾ, ಮನೆ ಲೀಸ್ ಕೊಟ್ಬಿಟ್ಟು ಬೇರೆ ಕಡೆ ಹೊಟ್ಟೋಗೋಣವ ಅಥವಾ ನಮ್ಮ ಮನೆಯೇ ಬಾಡಿಗೆ ಕೊಟ್ಟು ಬೇರೆ ಮನೆಗೆ ಹೋಗೋಣವ ಅಂತೆಲ್ಲ ಭಾಳಷ್ಟು ಜನ ಕೇಳಿದ್ರು. ನೀವೆಲ್ಲೇ ಹೋದರೂ ನಿಮ್ಮ ಜಾತಕದ ಕರ್ಮ ಬಿಡೋದಿಲ್ಲ, ಪಾಪ ಕಾಶಿಗೆ ಹೋದರೂ ಬಿಡಲ್ಲ, ಕರ್ಮ ನಾವು ಯಾತ್ರೆ ಮಾಡಿದ್ರು ಬಿಡಲ್ಲ, ಹಾಗಿದ್ಮೇಲೆ ಹೆಂಗೆ ಪರಿಹಾರ ಮಾಡ್ಕೋಬೇಕು? ಅಲ್ಲೇ ತಾಳ್ಮೆಯಿಂದ ಅದನ್ನು ನಂಬಿಕೆ ಶ್ರದ್ಧೆಯಿಂದ ಮಾಡ್ಕೊಂಡಿದ್ದೆ ಆದರೆ ಎಲ್ಲ ದೋಷಕ್ಕೂ ಪರಿಹಾರ ಇದೆ, ಎಲ್ಲವೂ ಪರಿಹಾರ ಆಗುತ್ತೆ. ಹಾಗೆ ಮನೇಲಿ ಭಾಳಷ್ಟು ವಿಘ್ನಗಳು, ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ, ಅತ್ತೆ ಮಾವ ಮೈದಾನಾದ್ಯಿಂದ ಎಲ್ಲ ವಿಘ್ನ, ನಾವು ಮಾಡೋ ಕೆಲಸದಲ್ಲಿ ವಿಘ್ನ ವಿಘ್ನ ವಿಘ್ನ, ಆ ವಿಘ್ನ ಮನೆ ದೋಷದಿಂದ ಬಂತು ಅಂತಂದರು. ಆಯಿತು, ಆ ಮನೆಗೆ ಹೋದ್ಮೇಲೆ ಬಂತಾ ಆಗಲಿ, ಹಾಗಾದ್ರೆ ಅದನ್ನು ರಿಪೇರಿ ಮಾಡ್ಕೊಳ್ಳೋದಾಗೆ, ಮನೆ ಗೋಡೆ ಹೊಡಿಬಾರ್ದು, ಮನೆ ಚೇಂಜ್ ಮಾಡಬಾರ್ದು, ಮನೆ ಆಲ್ಟ್ರು ಮಾಡಬಾರ್ದು, ಯಾವುದನ್ನು ಮಾಡ್ದೇ ಇರೋ ಮನೆಯಲ್ಲೇ ಚೆನ್ನಾಗಿದ್ದು ಆರಾಮಾಗಿರಬೇಕು ಅಂತಂದರೆ ಆ ವಿಘ್ನಗಳನ್ನು ತೆಗೆದಾಕಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ಮೊನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಸಂವಾದದಲ್ಲಿ ಬೆಂಗಳೂರು ಮತ್ತು ಹಾಸನ ನಾನು ಅಲ್ಲೆಲ್ಲ ಹೋಗ್ತಿರ್ತೀನಿ, ಆಗಾಗ ಹೋದಾಗ ಕೆಲವರು ಕೇಳ್ತಾರೆ, ನಮ್ಮ ಮನೆಗೆ ಈಗ ಬಂದಮೇಲೆ 6 ತಿಂಗಳು ನಮ್ಮ ಅಪ್ಪ ಸತ್ತರು, ಸತ್ತ 6 ತಿಂಗಳಿಗೆ ನಮ್ಮ ಅಮ್ಮ ಸತ್ತರು, ನಮ್ಮಮ್ಮ ಸತ್ತಂದ್ರೆ ನಮ್ಮ ಅತ್ತಿಗೆ ಸತ್ತರು, ಹೀಗೆ ಆಗಾಗ ನಮ್ಮ ಮನೆಯಲ್ಲಿ 6 ತಿಂಗಳಿಗೆ ವರ್ಷಕ್ಕೆ ಸಾಯ್ತಾನೇ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲ ಸಾಯೋ ಥರ ನರಳೋ ಥರ ಪ್ರಾಬ್ಲಮ್ ಬಂದುಬಿಡುತ್ತೆ, ಏನೋ ದೊಡ್ಡ ರೋಗದಲ್ಲಿ ನರಳ್ತಾ ಇರ್ತೀವಿ. ಒಂದು ವರ್ಷ 4 ಸಾವಾಯಿತು ನಮ್ಮ ಮನೆಯಲ್ಲಿ, 3 ತಿಂಗಳಲ್ಲಿ 3 ಜನ ಸತ್ತೋದ್ರು. ಈ ಮನೆಗೆ ಬಂದಮೇಲೆ ಬರೀ ಸಾವು ಸುದ್ದಿ, ಸಾವು ಸಾವು ಸಾವು, ಏನು ಮಾಡೋದು ನನಗೆ ಅರ್ಥನೇ ಆಗ್ತಾ ಇಲ್ಲ, ಯಾಕಾದ್ರೂ ಬಂದು ಈ ಮನೆಗೆ ಬಂದುಬಿಟ್ವು ಅಂತ ಹೇಳ್ತೀವಿ ನಾವು. ಮನೆಗೆ ಬಂದಮೇಲೆ ಸಾವು ಆಯಿತು ಅನ್ನೋದು ಬದಲು ನಾವು ಬಹಳ ಬ್ರಹ್ಮಜ್ಞಾನಿಗಳಾಗಬೇಕು. ಒಂದು ಕಡೆ ಯಾವ ಥರ ಬ್ರಹ್ಮಜ್ಞಾನಿ ಅಂದರೆ, ಉಡೋದು ಆಕಸ್ಮಿಕ, ಹುಟ್ಟ ಮೇಲೆ ಸಾವು ಖಚಿತ, ಇರೋಷ್ಟು ಚೆನ್ನಾಗಿರೋಣ, ಒಂದಿನ ಸತ್ತೋಗೋಣ, ರೋಡ್ ಆ್ಯಕ್ಸಿಡೆಂಟ್ ಸತ್ತೋಗ್ತೀವ ಆಯ್ತು ಹೋಗೋಣ, ನೇಣ ಹಾಕೊಂಡು ಸತ್ತೋಗ್ತೀವ ಆಯ್ತು ಹೋಗೋಣ, ಬೆಂಕಿ ಹಾಕೊಂಡು ಸತ್ತೋಗ್ತೀವ ಆಯ್ತು ಸತ್ತೋಗೋಣ, ನೀರಿಗೆ ಬಿಸಾಯ್ತೀವ ಸತ್ತೋಗೋಣ. ಸಾವು ಕಟ್ಟಿಟ್ಟ ಬುತ್ತಿ, ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ಸಂಸಾರವಿಲ್ಲ ಅಂತ ಗಾದೆ ಹೇಳ್ತಾರೆ, ಎಲ್ಲವೂ ಸಾವಿರೋವಂಥದ್ದೇ. ಆದರೆ ಆ ಮನೆಗೆ ಹೋದಾಗಲೆ ಸರಣಿ ಸಾವುಗಳು ಯಾಕೆ ಆಗ್ತಿದೆ? ಸಾಯುವಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ, ಐಸೋಲಿದ್ದೀವಿ, 5 ತಿಂಗಳು ಐಸೋಲಲ್ಲಿತ್ತು, ಐಸೋಲಲ್ಲಿ ಅಡ್ಮಿಟ್ ಆಗಿದೆ ಅಂದರೆ ಅದು ಬದುಕಿರೋದು, ಅದು ಸತ್ತಂತೆ ಅರ್ಥ, ಅದು ನಿಷ್ಕ್ರಿಯ, ಶರೀರ ಸರ್ವಾಂಗಗಳು ಎಂಟೈರ್ ಹ್ಯೂಮನ್ ಅನಾಟಮಿ ಫುಲ್ ಬ್ಲಾಕ್ ಬಂದಾಗಿರ್ತದೆ, ಆಕ್ಸಿಜನ್ ತೆಗೆದಾನೆ ಸತ್ತೋಗ್ತಾನೆ. ಅದೊಂಥರ ಅರ್ಧಂಬರ್ಧ ಶವ ಇದ್ದಾಗ, ಐಸೋಲಲ್ಲಿದ್ದೇನೆ ಅಂದರೆ ಅರ್ಧಂಬರ್ಧ ಶವದಲ್ಲಿದ್ದೀವಿ ಅಂತ ಅರ್ಥ, ಬದುಕೂ ಇಲ್ಲ ಸತ್ತೂ ಇಲ್ಲ, ಈ ಥರದಲ್ಲಿದ್ದೀವಿ ನಾವು ಈ ಮನೆಗೆ ಬಂದಮೇಲೆ ಅಂತ ಹೇಳ್ತಾರೆ. ಆಯಿತು, ಶೆಡ್ಡಲ್ಲಿದ್ದವನಿಗೆ 80-90 ವರ್ಷ ಆಯಸ್ಸಿದೆ, 100% ವಾಸ್ತು ಇರೋರ ಮನೆಯಲ್ಲಿ ಮನೆ ಗುರುಪ್ರವೇಶ ಮಾಡಿ 1 ತಿಂಗಳೇ ಸತ್ತೋಗ್ಬಿಟ್ಟಿದ್ದಾನೆ ಒಬ್ಬ ಮಾಲೀಕ. ಹಾಗರೆ ಆ ವಾಸ್ತು ಅವನ ಬಲಿ ತಗೋತಾ? 100% ವಾಸ್ತು ಇದೆ ಅಲ್ಲಿ, ಪಕ್ಕ 100,000 ರೂಪಾಯಿ ವಾಸ್ತು ಕನ್ಸಲ್ಟೆಂಟ್ಗೆ ದುಡ್ಡು ಕೊಟ್ಟು ವಾಸ್ತು ಪ್ರಕಾರ ಕಟ್ಸಿದ್ದಾನೆ ಮನೇನ, ಅವನಿಗೆ ಯಾಕೆ ಆ ಸಾವು ಬಂತಲ್ಲಿ? ಅವನ ಆಯಸ್ಸು ಮುಗೀತು, ಆ ಮನೆಗೆ ಹೋದಾಗ ಆಯಿತು, ಅದು ವಾಸ್ತು ದೋಷ ಅಲ್ಲ, ಅದು ಅದಕ್ಕೆ ಆ ಮನೆ ಮಾರಿಬಿಡ್ತೀನಿ, ಈ ಮನೆಗೆ ಬಂದಮೇಲೆ ಮನೆ ಯಜಮಾನ ಸತ್ತ, ಈ ಮನೆ ದೋಷ ಸರಿ ಇಲ್ಲ, ಮನೆ ಮಾರ್ತಿಲ್ಲ, ಬಾಡಿಗೆ ಕೊಡ್ತೀನಿ. ಅವನು ಇನ್ನು 10 ವರ್ಷ ಆದಮೇಲೆ ಅದೇ ಮನೆಯಲ್ಲಿ ಸಾಯಬೇಕಾಗಿತ್ತು, ಈಗಲೂ ಸತ್ತ, ಅಥವಾ ಇನ್ನು 10 ವರ್ಷ ಆದಮೇಲೆ ಸಾಯ್ಬೋದು. ಆದರೆ ಆ ಮನೆಯಲ್ಲಿ ಹೋದ್ಮೇಲೆ ಸಾವು ಬಂತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಜಾತಕದಲ್ಲಿ ಶನಿಯ ಕಾರಕತ್ವ ಮುಗೀತು, ಶನಿ ಆಯುಷ್ಕಾರಕ, 80-90-100 ವರ್ಷ ಬದುಕಿದ್ದರೆ ಶನಿ ಚೆನ್ನಾಗಿದ್ದಾನೆ ಅಂತ ಅರ್ಥ. ಆಯುಷನ್ನು ಕೊಡೋನು ಯಾರು? ಶನಿಗ್ರಹ.
ಅದು ಮುಗೀತು, ಅವ್ನು ಪುಣ್ಯ ಎಕ್ಸ್ಪೈರಿ ಆಯಿತು. ಮನೆ ಕಟ್ಟೋಗಿದ್ದ, ಮನೆಯನ್ನು ನೋಡಿಕೊಂಡ, ಕಟ್ತ ಒಂದು ವಾರನೂ ಇದ್ದ, ಸತ್ತ. ಮನೆ ಕಟ್ಟಿದ್ದೀನಿ ಅಂತ ಅಂದ್ಕೊಂಡ, ನೋಡ್ದೆ, ಎಂಜಾಯ್ ಮಾಡ್ದೆ ಒಂದು ವಾರ, ಸತ್ತ. ಎಕ್ಸ್ಪೈರಿ ಆಯಿತು, ಪುಣ್ಯ ಆ ಮನೇಲಿ ಎಕ್ಸ್ಪೈರಿ ಆಯಿತು. ವಾಸ್ತು ದೋಷ ಅಲ್ಲ ಅದು. ನಾನು ಯಾವುದೋ ಒಂದು ಮನೇಲಿದ್ದೆ 5 ವರ್ಷ, ಅಲ್ಲಿ ಎಲ್ರಿಗೂ ಚೆನ್ನಾಗಿದ್ವಿ, ಆರೋಗ್ಯವಾಗಿದ್ವಿ, ಯಾರೂ ಸಾವು ಬರಲಿಲ್ಲ, ಯಾರೂ ಯಾರೂ ಸತ್ತಿಲ್ಲ. ಹಾಸ್ಪಿಟ್ಲಿಗೆ ಹೋಗಲಿಲ್ಲ, ಒಂದು ಸಣ್ಣ ಗಾಯ ಆಗಿಲ್ಲ, ಒಂದು ನೋವು ಇಲ್ಲ, ಒಂದು ಐಸು ಅಡ್ಮಿಟ್ ಆಗಿಲ್ಲ. ನಾ ಬಿಟ್ಟು ಹೋದ್ಮೇಲೆ ಯಾರೋ ಬಂದರು ಅದೇ ಮನೆಗೆ ಲೀಸ್ಗೆ 3 ವರ್ಷ. ಅದೇ ಕಿಟಕಿ, ಅದೇ ಡೋರು, ಅದೇ ಅಡುಗೆ ಮನೆ, ಅದೇ ಬಚ್ಚಲ ಮನೆ, ಅದೇ ಟಾಯ್ಲೆಟು, ಅದೇ ಹಾಲು, ಅಷ್ಟೇ ಎಲ್ಲ ಇದೆ. ನಾನು ಹೋದ್ಮೇಲೆ ಏನು ಬೇರೆ ಓನರ್ ಆಲ್ಟ್ರ್ ಮಾಡಿಸಿಲ್ಲ. ಅದೇ ಮನೆಗೆ ಅವ್ರು ಬಂದಮೇಲೆ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗೋಕ್ಕೆ ಶುರುವಾಯಿತು. ಅವ್ರು ಏನೋ ಅಂದ್ಬಿಟ್ಟು ಬಿಟ್ಟೋದ್ರು. ಇನ್ನೊಬ್ಬ ಬಂದ, ಬಂದಮೇಲೆ ಅದೇ ಕಿಟಕಿ, ಅದೇ ಮನೆ, ಅಷ್ಟೇ ಡೈಮೆನ್ಷನ್ನು, 30-40 ಸೆಂಟರ್ ಮಾಡಿರೋ ಮನೆ, ಅದೇ ಬಾತ್ರೂಮು, ಅದೇ ಬೆಡ್ರೂಮು, ಎಲ್ಲ ಅದೇನು ಚೇಂಜ್ ಏನು ಮಾಡಿಲ್ಲ, ಏನು ಆಲ್ಟ್ರೇಷನ್ ಆಗಿಲ್ಲ. ಇನ್ನೊಬ್ಬ ಬಂದ, ಬಂದಮೇಲೆ ಒಬ್ಬ ಮಗ ಸತ್ತ, 18 ವಯಸ್ಸಲ್ಲಿ ಒಬ್ಬ ಮಗ, 18 ವಯಸ್ಸಲ್ಲಿ ಯಾವುದೋ ಟ್ರಿಪ್ಗೆ ಹೋಗಿ ಸತ್ತ. ಅವನು ಸತ್ತಿದ್ದು ಬೇರೆ ಊರಲ್ಲಿ, ಆ ಮನೆ ಒಳಗೆ ಅಲ್ಲ. ಅವನಾದ 3 ತಿಂಗಳಿಗೆ ಆ ಮನೆ ಯಜಮಾನನ ತಾಯಿ ಸತ್ತೋದ್ಲು. ಅಂದರೆ ಅವ್ರಿಗೊಂದು 60-70 ವರ್ಷ ವಯಸ್ಸಾಗಿತ್ತು. ಮೊಮ್ಮಗ ಸತ್ತ ಮೇಲೆ ಅಜ್ಜಿ ಸತ್ತಲು. ಅಜ್ಜಿ ಸತ್ತ ನಂತರ ಆ ಮನೆಯಲ್ಲಿ ಅವರ ಹೆಂಡತಿ ಸತ್ತೋದ್ಲು. ಅದಕ್ಕೆ ತಾಯಿ, ಮಗ, ಅಜ್ಜಿ ಎಲ್ಲ ಸತ್ತೋದ್ರು 3 ಜನ. ಓ, ಈ ಮನೆಗೆ ಬಂದಮೇಲೆ ಹಿಂಗಾಯ್ತಲ್ಲ ಅಂತ ಹೇಳಿಬಿಟ್ಟು ಅವನು ಖಾಲಿ ಮಾಡ್ಕೊಂಡು ಹೋದ. ಇನ್ನೊಬ್ಬ ಅದೇ ಮನೆಗೆ ಬಂದ, ಮತ್ತು ಅವನು ಬಂದಮೇಲೆ ಮದುವೆ ಆಯಿತು. ಆ ಮನೆಯಲ್ಲಿ ಯಾವುದೋ ವಿಪ್ರದಲ್ಲ ಕೆಲಸಕ್ಕೆ ಮಾಡ್ತಿದ್ದಾನೆ, ಮದುವೆ ಆಯಿತು. ಅದೇ ಮನೇಲಿ ಮದುವೆ ಆದ, ಮದುವೆ ಆದಮೇಲೆ ಅವಳಿ ಜೋಳಿ ಮಕ್ಕಳಾಯಿತು. ಆಮೇಲೆ ಆ ಮನೆ ಬಂದಮೇಲೆ ಅವನಿಗೆ ಪ್ರಮೋಷನ್ ಆಯಿತು. ಅದೆಲ್ಲ ಆದಮೇಲೆ ಅವನಿಗೇನು ಮಾಡ್ದ, ಆ ಮನೆಯೇ ಪರ್ಚೇಸ್ ಮಾಡಿಬಿಟ್ಟ. ಪಾಪ ಓನರ್ ಮಾರಿದ್ರು. ಆ ಮನೆಯೇ ಪರ್ಚೇಸ್ ಮಾಡ್ಕೊಂಡ್ಮೇಲೆ ಆಗ ಅವನ ಮನೆಯಲ್ಲಿ ಈಗ ಅವನಿಗೆ ಮಕ್ಕಳೆಲ್ಲ ಒಟ್ಟಿ ಬೆಳೆದು ಮದುವೆನೂ ಮಾಡಿದ್ದಾನೆ, ಅವ್ರಿಗೂ ಮೊಮ್ಮಕ್ಕಳಿದೆ. ಈಗ ಅವನಿಗೆ ಆಗಲೇ ಮೊಮ್ಮಕ್ಕಳಿದ್ದಾರೆ, ಚಿಕ್ಕ ಆಗಲೇ. ಹಾಗಾದರೆ ಮೊಮ್ಮಕ್ಕಳು ಸತ್ತೋಬೇಕಾಯಿತು, ಮಕ್ಕಳು ಸತ್ತೋಬೇಕಾಯಿತು. ಆ ಮನೆಯಲ್ಲಿ ಯಾಕೆ ಎಲ್ರಿಗೂ ಒಂದೊಂಥರ ನಡೀತು ಜಾತಕ? ಎಲ್ರಿಗೂ ಸಾವು ಬರೋದಾಗಿದೆ, ಎಲ್ರಿಗೂ ಒಬ್ಬೊಬ್ಬರ ಸತ್ತೋಬೇಕು. 18 ವರ್ಷ ಹುಡುಗ ಸತ್ತ, ಅವ್ನ ತಾಯಿನೂ ಸತ್ತ, ಅವ್ರ ಅತ್ತೆನೂ ಸತ್ತೋದ್ಲು. ಅಂದರೆ ಅಜ್ಜಿ ಸತ್ತಲು, ಆ ಹುಡುಗನ ಅಜ್ಜಿ ಸತ್ತಲು. ಹಾಗಾದರೆ ಎಲ್ಲರ ಮನೇಲೂ ಮಗ, ಸೊಸೆ, ಅತ್ತೆ ಸತ್ತೋಬೇಕಲ್ಲ ಬರೋರ್ಗೆಲ್ರಿಗೂ, ಯಾಕಿಲ್ಲ? ಅದು ವಾಸ್ತು ದೋಷ ಅಲ್ಲ, ನಮ್ಮ ಜಾತಕದ ದೋಷ. ಆ ಮನೆಗೆ ವೈಬ್ರೇಷನ್ ಮ್ಯಾಚ್ ಆಗ್ತಿಲ್ಲ. ಆ ಜಿಯೋಪೆಥಿಕ್ ಯೂನಿವರ್ಸಲ್ ಕಾನ್ಷಿಯಸ್ ಎನರ್ಜಿಗೆ ನಮ್ಮ ಆತ್ಮ, ಮನಸ್ಸು, ದೇಹದ ಎನರ್ಜಿ ಸಿಂಕ್ರೊನೈಸ್ ಆಗ್ತಿಲ್ಲ, ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿಲ್ಲ. ಆ ಒಂದು ವೈಬ್ರೇಷನಲ್ಲಿ ಈ ಡಿಸಾರ್ಡರ್ನಸ್ ಗ್ಯಾಪ್ ಬರ್ತಾ ಇದೆ. ಹಾಗಾದರೆ ಸರಣಿ ಸಾವು, ಈ ಮನೆಗೋದ್ಮೇಲೆ ಸಾವಾ, ಈ ಮನೆಗೋದ್ಮೇಲೆ ಸಾವು ನೋವುಗಳನ್ನು ನಡ್ತಾ ಇದ್ದೀವಿ, ಅದಕ್ಕೆ ಈ ಮನೇನ ಆಲ್ಟ್ರ್ ಮಾಡಬೇಕಾ, ಬಿಟ್ಟೋಗಬೇಕಾ, ಲೀಸ್ ಕೊಡಬೇಕಾ, ಅಥವಾ ಮಾರಾಟ ಮಾಡಿಬಿಡ್ಬೇಕಾ? ಯಾವುದು ಮಾಡೋದು ಬೇಡ. ಈ ಮನೆಗೋದ್ಮೇಲೆ ಸರಣಿ ಸಾವುಗಳಾಯಿತು, 1 ವರ್ಷಕ್ಕೆ 2 ಸಾವು ಆಯಿತು. ಇನ್ನೊಬ್ರು ಹೇಳ್ತಾರೆ, ಈ ಮನೆಗೋದ್ಮೇಲೆ ನನ್ನ ಮಗ ನೇಣಾಕೊಂಡು ಸತ್ತೋಗ್ಬಿಟ್ಟ ಅಂತ. ನೇಣಾಕೊಂಡು ಸತ್ತೋಗಿದ್ಮೇಲೆ ಆ ಮನೆಗೆ ಯಾರೂ ಬರೋದೇ ಬಿಟ್ಬಿಟ್ರು. ಆ ಮನೇಲಿ ಯಾರೋ ಸ್ವಲ್ಪ ಸತ್ತೋಗಿದ್ದಾರೆ ನೇಣಾಕೊಂಡು ಅಂಥೇಳಿ. ಆ ಮನೆ ಹೇಳಿಲ್ಲ ನೇಣಾಕೊಂಡು ಸತ್ತೋಗು ಅಂತ. ಅವನು ಪೂರ್ವಜ ಬಂದು ಮಾಡಿದ ಕರ್ಮಕ್ಕೆ ಆ ನೇಣಾಕೊಂಡು ಸತ್ತ. ನಾವೇನಾದರೂ ಊಟದಲ್ಲಿ ಮದ್ದಾಗ್ತಿದ್ರೆ, ಓಜಮದಲ್ಲಿ ಊಟದಲ್ಲಿ ವಿಷ ಸೇರಿಸ್ಕೊಡ್ತಾ ಇದ್ದರೆ, ಓಜಮದಲ್ಲಿ ಈ ಜಮದಲ್ಲಿ ನೀವು ಎಂಥ ವಾಸದಲ್ಲಿದ್ದರೂ ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋ ಯೋಗ ಬರುತ್ತೆ. ಎರಡನೇದು, ಯಾವಾಗಲೂ ನಿನ್ನ ಸಾಯಿ, ನಿನಗೆ ಸಾಯಿ, ಇನ್ನೂ ಸಾವು ಬರಲಿಲ್ವಾ, ನಿಂಗೆ ಸಾಯಿ, ನಿಂಗೆ ಸಾವು ಬರಲಿ, ಸಾವು ಬರಲಿ, ಸಾವು ಬರಲಿ ಅಂತ ಯಾವಾಗಲೂ ನಾವು ಬೇಡ್ತಾ ಇದ್ದರೆ, ಬೈತಿದ್ರೆ, ಟೀಕೆ ಮಾಡ್ತಿದ್ರೆ ಅದು ನಮಗೆ ರಿವರ್ಸ್ ಆಗತ್ತೆ. ನಿನಗಿನ್ನೂ ಸಾವು ಬಂದಿಲ್ವಾ, ಬೇಗ ಸತ್ತೋಗು, ಸತ್ತೋಗು ಅಂತ ನಾವು ಶಾಪ ಹಾಕ್ತಿರ್ತೀವಿ. ಅವನ ಜಾತಕದಲ್ಲಿ ನನ್ನ ಶಾಪದಿಂದ ಸಾವು ಬರೋಕ್ಕಾಗಲ್ಲ. ಅವನು ಪುಣ್ಯ ಎಕ್ಸ್ಪೈರಿ ಆದರೆ ಮಾತ್ರ ಸಾವು ಬರೋದು. ನಾನು ಸಾಯಿ ಅಂದ ತಕ್ಷಣ ಸಾಯಲ್ಲ ಅವನು. ಅದೇನಾಗತ್ತೆ, ನಾನು ಸಾಯಿ ಸಾಯಿ ಅಂತ ಹೇಳ್ತಿರ್ತೀವಲ್ಲ, ಅದು ನನ್ನನ್ನೇ ಸಾಯಿಸುತ್ತಂತೆ. ಅದಕ್ಕೆ ಒಳ್ಳೆ ಪದಗಳನ್ನು ಯೂಸ್ ಮಾಡಬೇಕು. ಸಾಯಿ ಅಂತ ಹೇಳಬಾರ್ದು, ಸಾಯಿಸೋಕ್ಕೂ ಅಧಿಕಾರ ಇಲ್ಲ, ಸಾಯಿ ಅಂತ ಹೇಳೋಕ್ಕೂ ಅಧಿಕಾರ ಭಗವಂತ ನಮಗೆ ಕೊಟ್ಟಿಲ್ಲ. ಯಾವಾಗ ಈ ಮಾತನ್ನು ಹೇಳ್ತೀವೋ ಆ ಜಾತಿಯಲ್ಲಿ ನಮ್ಮನ್ನೇ ಕ್ಷೀಣಿಸ್ತಾನೆ. ಕ್ಷಣಿಗ್ರಹ ಕ್ಷೀಣಿಸಿ ಕ್ಷೀಣಿಸಿ ನಮಗೆ ಸಾಯೋ ಸ್ಥಿತಿ ಮಾಡಿಬಿಡ್ತಾನೆ. ಅದಕ್ಕೆ ಯಾವತ್ತೂ ಯಾರು ಸಾಯಿ ಅಂತಲೂ ಹೇಳಬಾರ್ದು. ಪ್ರಾಣ ಕೊಡೋ ಧೈರ್ಯ ಇಲ್ಲ, ಹಕ್ಕಿಲ್ಲ ಅಂದಮೇಲೆ ಸಾಯಿಸೋಕ್ಕೂ ಹಕ್ಕಿಲ್ಲ ನಮಗೆ. ಸಾಯಿ ಅಂತ ಪ್ರಚೋದನೆ ಮಾಡಲಿಕ್ಕೂ ಹಕ್ಕಿಲ್ಲ. ಸಾಯಿ ನೀನು ಅಂತೇಳಿ ತಿಳುವಳಿಕೆ ಮತಿ ಕೊಡಬಾರ್ದು. ಈ ಥರ ಹೋಜಮದಲ್ಲಿ ಮಾಡಿದರೆ ಈ ಜಮ್ನಿಗೆ ಎಂಥ ವಾಸಲಿದ್ರು ಕೂಡ ಸಾವು ಬರುತ್ತೆ, ದುರ್ಮರಣ ಬರುತ್ತೆ ಅಂತಂದರು. ಮೂರನೇದು, ಒಬ್ಬ ವ್ಯಕ್ತಿ ವೆಹಿಕಲ್ ಓಡಿಸ್ತಾ ಓಡಿಸ್ತಾ ಸತ್ತೋಗಬೇಕು ಅಂತ ಬ್ರೇಕ್ ಫೇಲ್ಯೂರ್ ಮಾಡಿಬಿಡೋದು, ಆ ವೆಹಿಕಲ್ನಲ್ಲೇ ಆಕ್ಸಿಡೆಂಟ್ ಆಗಬೇಕು ಅಂತೇಳೋ ಒಂದು ತೊಂದರೆ ಮಾಡಿ ಇಟ್ಬಿಡೋದು ವೆಹಿಕಲ್ನ. ಅವನು ಓಡಿಸುವಾಗಲೇ ವೆಹಿಕಲ್ ತೊಂದರೆಯಿಂದ ಸತ್ತೋಗ್ತಾನೆ.
ಅವನ ಸಾವು ಕಾರಣ ಯಾರು? ನಾವು. ಯಾತಕ್ಕೆ? ವೆಹಿಕಲ್ ಏನೋ ತೊಂದರೆ ಮಾಡಿದ್ದಕ್ಕೆ. ಸಾವನ್ನ ಪ್ರಚೋದನೆ ಮಾಡಬಾರ್ದು, ಮಾಡಾಯಿತು. ಈ ಥರ ಬಂದಾಗ ಯಾವ ವ್ಯಕ್ತಿ ನೆಕ್ಸ್ಟ್ ಬರ್ತಲ್ಲಿ ಅವನು ಹೋದಾಗ ಅವನಿಗಾಗದೇ ವಾಹನ ಮೃತ್ಯು ದೋಷ, ಅಥವಾ ಅವನು ಬದುಕಿರ್ತಾನೆ ಅವನ ಮಕ್ಕಳು ಆಕ್ಸಿಡೆಂಟಾಗಿ ಸತ್ತೋಗ್ತಾರೆ, 18 ಹುಡುಗ ಆಕ್ಸಿಡೆಂಟ್ ಹೊರಗಡೆ ಸತ್ತೋದ ಮನೇಲಲ್ಲ, ಅವನ ಕಣ್ಣು ಮುಂದೆ ಅವನ ಮಗ ಸತ್ತ. ಯಾಕಿದ್ರೆ ಅವನ ಮಗ ಸತ್ತ, ಅವನು ಓಜಮ್ದಲ್ಲಿ ಮಾಡಿದ್ದೆಲ್ಲ ಆ ಕರ್ಮಕ್ಕೆ ನೀ ನೋಡಿಗ ಅದನ್ನ ನೋಡಿ ಆನಂದ ಪಡು, ಸುಖ ಪಡು ಅಂತೇಳಿ ಅವನ ಕಣ್ಣು ಮುಂದೆ ಇರೋ ಮಗನು ಕಳ್ಕೊಂಬಿಟ್ಟ. 18 ವಯಸ್ಸಲ್ಲಿ ಸತ್ತೋಗ್ಬಿಟ್ಟ. ನಾಲ್ಕು ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿ ಸತ್ತೋಗ್ಲಿ ಅಂತೇಳಿ ಮಾರಣ ಪ್ರಯೋಗಗಳನ್ನು ಷಟ್ಕರ್ಮದಲ್ಲಿ ಮಾರಣ, ಉಚ್ಚಾಟನ, ವಿದ್ವೇಷಣ, ಸ್ತಂಭನ, ಮೋಹನ, ಈ ಐದು ಷಟ್ ಅಂದರೆ ಆರು, ಆರಲ್ಲಿ ಶಾಂತಿಕರ್ಮ ಸೇರೋದು ಆರಾಗತ್ತೆ, ಐದರಲ್ಲಿ ಅವನು ಸತ್ತೋಗ್ಲಿ ಅಂತೇಳಿ ಏನೋ ಮಾಟಮಂತ್ರ ಮಾಡಿಸಿದ್ರು ಓ ಜಮದಲ್ಲಿ. ಈ ಜಮದಲ್ಲಿ ಏನೂ ಮಾಟಮಂತ್ರ ಮಾಡಿಸಿಲ್ಲ, ಮನೆಯಲ್ಲೇ ಸರಣಿ ಸಾವುಗಳಾಗ್ತಾ ಹೋಗುತ್ತೆ. 6 ತಿಂಗಳಿಗೊಬ್ಬರು, 3 ತಿಂಗಳಿಗೊಬ್ರಿಗೆ ಹೋಗುತ್ತೆ. ನಮ್ಮ ಮನೇಲೂ ತಿಂಗಳಿಗೆ 6 ತಿಂಗಳಿಗೆ ಒಬ್ಬರು ಸತ್ತೋಗ್ತಾರೆ ಅಂತಂದರೆ ಪೂರ್ವ ಜಮದಲ್ಲಿ ಮಾಡಿದ ಮಾಟಮಂತ್ರದ ಪವರು ಅವಾಗ ನಡೀದೋದ್ರು ಕೂಡ ಈ ಜಮದಲ್ಲಿ ನಡೆಸುತ್ತೆ. ಅದಕ್ಕೆ ಯಾರಿಗೂ ಮಾಟಮಂತ್ರ ಮಾಡಿಸ್ಬಾರ್ದು, ಯಾವ ಶತ್ರುಗೂ ಮಾಟಮಂತ್ರ ಮಾಡಿಸ್ಬಾರ್ದು. ನಿಮಗೊಂದು ಒಂದೇ ಒಂದು ಅಧಿಕಾರ, ಆ ಶತ್ರು ನಮ್ಮ ಸಹವಾಸಕ್ಕೆ ಬರದೇ ಇರಲಿ, ಇಲ್ಲ ಅವ್ನಿಗೆ ಒಳ್ಳೆ ಬುದ್ಧಿ ಕೊಡಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೇ ವಿನಃ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿದ್ದೆ. ಆದರೆ ಆ ಪ್ರಯೋಗ ನಾವು ಸತ್ತ ಅಂತ ಇಟ್ಕೊಳ್ಳಿ, ಆಯಿತು, ನೆಕ್ಸ್ಟ್ ಬರ್ತ್ಗೆ ಅದ್ರ ಫಲ ಯಾರು ತಗೋತಾನೆ? ಭಗವಂತ ತಗೊಳ್ಳಲ್ಲ, ನಿಮ್ಮ ಗಂಡ ಹೆಂಡತಿ ಮಕ್ಕಳು ಹಂಚ್ಕೊಳ್ಳಲ್ಲ. ಆ ಫಲನ, ಆ ಫಲ, ಆ ಮಾಡಿದ ಕರ್ಮದ ಫಲ ನೀವೇ ಅನುಭವಿಸ್ಬೇಕು, ಇವಾಗಿಲ್ಲ, ನೆಕ್ಸ್ಟ್ ಬರ್ತ್. ಅಲ್ಲದ ಯಾರ ಮನೇಲಿ ಸರಣಿ ಸಾವಾಗ್ತಿದೆ ಅವ್ರ ಪೂರ್ವ ಜನ್ಮದ ಮಾಟಮಂತ್ರ ತಂತ್ರಗಳನ್ನು ಮಾಡಿಸಿದ್ರೆ ಮಾತ್ರ ಮನೇಲಿ ಸರಣಿ ಸಾವು. ಆ ಮನೇಲಿ ಎಲ್ಲರ ಜಾತಕ ಶನಿ ನೀ ಚೆನ್ನಾಗಿರ್ತಾನೆ, ಇಲ್ಲ ಅಪಮೃತ್ಯು ದೋಷ, ದುರ್ಮರಣ, ಇಲ್ಲ ಸ್ವಯಂ ಆತ್ಮಹತ್ಯಾ ದೋಷಕ್ಕೆ ಈಡಾಗುತ್ತೆ ಎಲ್ಲ ಜಾತಕಗಳು. ಕಾರಣ ಆ ಬ್ಲಡ್ಡು, ಯಾವ ವೀರ್ಯದಿಂದ ಯಾವ ರಕ್ತದಿಂದ ಹುಟ್ಟಿದಾರೋ ಮಕ್ಕಳು ಅವ್ರಿಗೆಲ್ಲ. ಅದಕ್ಕೆ ಮಾಟಮಂತ್ರ ಮಾಡಿಸಿರೋ ಮನೆಗಳಲ್ಲಿ ಸರಣಿ ಸಾವುಗಳಾಗ್ತದೆ. ಅಂಗವಿಕಲತೆಯೂ ಆಗ್ಬೋದು. ಭಾಳಷ್ಟು ಜನ ನನಗೆ ಮಾಟಮಂತ್ರ ಮಾಡಿಸಿದ್ರು, ಇವತ್ತು ಅವ್ರಿಗೆ ಕಣ್ಣಿಲ್ಲ, ಪಾಪ ಅವ್ರಿಗೆ, ಒಬ್ಬನಿಗೆ ಕಾಲೇ ಹೊರಟೋಯ್ತು, ಒಬ್ಬ ವಿಚಿತ್ರವಾಗಿ ಸತ್ತ. ಬಟ್ ತಂದೆ ತಗೊಳ್ಳಿ ನೋಡ್ತಾರೆ, ಒಬ್ಬ ಆಕ್ಸಿಡೆಂಟ್ ಆಗಿ ಸತ್ತೋದ, ಒಬ್ಬ ಕಾಳು ಕಳ್ಕೊಂಡ, ಒಬ್ಬ ಕಣ್ಣೋಯ್ತು, ಇದೆಲ್ಲ ನೋಡಿದಾಗ ಯಾತಕ್ಕೆ ನಮ್ಮ ಮಕ್ಕಳು ನಮ್ಮ ಮುಂದೆ ಸತ್ತೋಗ್ತಿದ್ರೆ? ನಾವು ಸಾಯಬೋದು, ಅವ್ನು ಸತ್ತನಲ್ಲ, ಅವ್ರಿನ್ನು ಬೆಳೆಯೋ ಮಕ್ಕಳು, ಅವ್ರು ಇರಬೇಕಾಗಿತ್ತು, ನಾವು ಸತ್ತೋಗ್ಬೇಕು ಅಂದರೆ ನೀವು ಮಾಡಿ ಪೂರ್ವ ಜನ್ಮದ ಪುಣ್ಯದ ಫಲ, ಆ ಕರ್ಮದ ಫಲ ಇವತ್ತು ನಿನಗೆ ತಿಂತಾ ಇದೆ, ಹಿಣ್ತಾ ಇದೆ, ಅಟ್ಯಾಕ್ ಮಾಡ್ತಾ ಇದೆ. ಅದರಿಂದ ಯಾವ ವಾಸಲು ಸರಣಿ ಸಾವು ತಗೊಳ್ಳೋದಿಲ್ಲ. ಸಾವು ಬರೋದು ಈ ಥರ ದೋಷ ಜಾತಿಗಳಿದ್ದಾಗ, ವಾಸ್ತು ದೋಷದಿಂದಲ್ಲ. ಆ ಮನೇಲಿದ್ದವ್ರಿಗೆಲ್ರಿಗೂ ಇದೇ ಥರ ಆಗಬೇಕಲ್ಲ, ಖಾಲಿ ಮಾಡ್ಕೊಂಡು ಹೋದ್ರೆ ಅವ್ನಿಗೆ ಇದೇ ಆಗಬೇಕಾಯ್ತು, ಅವ್ನು ಖಾಲಿ ಮಾಡೋದು ಇನ್ನೊಬ್ಬ ಬಂದು ಅವ್ನಿಗೆ ಇದೇ ಆಗಬೇಕಾಯ್ತು, ಅವನು ಬಿಟ್ಟು ಹೋದ ಅವ್ನಿಗೆ ಇನ್ನೊಬ್ರಿಗೆ ಇದೇ ಥರ ಆಗಬೇಕು. ವಾಸ್ತು ದೋಷ ಇತ್ತು ಅಂದರೆ ಆ ದೋಷ ಪ್ರತಿಯೊಬ್ಬರು ಯಾರ್ಯಾರು ಬಂದು ಹೋಗ್ತಾರೋ ಅವ್ರಿಗೆಲ್ರಿಗೂ ಅದೇ ದೋಷ ನಡೀಬೇಕು, ಅದೇ ನಡೀತಿಲ್ಲ ಅಲ್ಲಿ, ವಾಸ್ತು ದೋಷ ಅಲ್ಲ. ನಮ್ಮ ಜಾತಕದ ಪೂರ್ವ ಜನ್ಮದ ಕರ್ಮ, ಆ ಕರ್ಮದ ಫಲ ಆ ವಾಸ್ತುಗೆ ಅಡ್ಜಸ್ಟ್ ಆಗ್ತಿಲ್ಲ. ನಾವು ಅಡ್ಜಸ್ಟ್ ಮಾಡಬೇಕೀಗ, ಅದೊಂದೇ ಮನೆ ನಂಗೆ ಇರೋದೀಗ, ಅದೊಂದೇ ಲೀಸ್ಗೆ ಹೋಗೋಕ್ಕಾಗೋದಂಗೆ, ಹೆಚ್ಚಿಗೆ ಲೀಸ್ ದುಡ್ಡು ಅಮೌಂಟ್ ಕೊಡೋಕ್ಕಾಗಲ್ಲ, ದೊಡ್ಡ 50-20 ಲಕ್ಷ 30 ಲಕ್ಷಕ್ಕೆಲ್ಲ ದೊಡ್ಡ ದೊಡ್ಡ ಮನೆ ಕೊಡೋಕ್ಕಾಗಲ್ಲ ನನಗೆ. ನನ್ನ ಬಜೆಟ್ಗೆ, ನನ್ನ ಇರೋ ಅಮೌಂಟ್ಗೆ ಆ ಮನೇನೆ ಅಷ್ಟು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು. ಹಾಗಂದ್ಬಿಟ್ಟು ಖಾಲಿ ಮಾಡೋದಾಗಲಿ, ಹೋಗೋದಾಗಲಿ, ಅಥವಾ ಈ ಮನೆ ಸರಿ ಅಂತ ಹೊಡೆದಾಕ್ಬಿಟ್ಟು ಈ ಕಿಟಕಿ ತೆಗೆದು ಅಲ್ಲಿ ಬದಲಾಯಿಸೋದು, ಆ ಡೋರ್ ತೆಗೆದು ಇಲ್ಲಿ ಬದಲಾಯಿಸೋದು, ಅಥವಾ ಇನ್ನೇನೇ ಒಂದೊಂದು ಆಲ್ಟ್ರೇಷನ್ ಮಾಡಿಸಿದ್ರು ಕೂಡ ನಿಮ್ಮ ಜಾತಕಕ್ಕೆ ಮಾಡೋಂಥ ಮಹಾಪಾಪಗಳನ್ನು ಆಲ್ಟ್ರ್ ಮಾಡೋ ಶಕ್ತಿ ನಿಮ್ಮಲ್ಲಿಲ್ಲ. ಈ ಊರು ಸರಿ ಇಲ್ವಾ ಬಿಟ್ಟೋಗಿ, ಈ ಮನೆ ಸರಿ ಇಲ್ವಾ ಬಿಟ್ಟೋಗಿ, ಈ ಬಟ್ಟೆ ಸರಿ ಇಲ್ವಾ ಬೇರೆ ಬಟ್ಟೆ ಹಾಕಿ, ಈ ಹೆಂಡತಿ ಸರಿ ಇಲ್ವಾ ಡೈವರ್ಸ್ ಕೊಡಿ, ಈ ಗಂಡ ಸರಿ ಇಲ್ವಾ ಡೈವರ್ಸ್ ಕೊಡಿ, ಈ ಮಕ್ಕಳು ಬೇಡವ ಬಿಟ್ಬಿಡಿ, ಈ ಕೆಲಸ ಚೆನ್ನಾಗಿಲ್ವ ಬಿಟ್ಬಿಡಿ, ಏನು ಬೇಕಾದ್ರೆ ಬದಲಾವಣೆ ಮಾಡ್ಬೋದು. ಆ ನಿಮ್ಮಲ್ಲೇ ನೀವು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದರೆ ಯಾವುದೂ ಜಗತ್ತಿನಲ್ಲಿ ಪ್ರಾಪ್ತಿ ಆಗೋದಿಲ್ಲ, ಲಭ್ಯ ಆಗೋದಿಲ್ಲ, ಸಿಗೋದಿಲ್ಲ. ಅದರಿಂದ ನಮ್ಮಲ್ಲಿ ಚೇಂಜ್ ಮ್ಯಾನೇಜ್ಮೆಂಟ್ ಆಗಬೇಕು, ನಮ್ಮಲ್ಲಿ ಬದಲಾವಣೆಗಳಾಗಬೇಕು. ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂದರೆ ಏನಿದೆ ನನ್ನ ಜಾತಕದ ದೋಷ? ಮನೆ ಬಯ್ಯೋದಲ್ಲ, ಭೂಮಿಗೆ ಬಯ್ಯೋದಲ್ಲ, ಪ್ರಕೃತಿಗೆ ಬಯ್ಯೋದಲ್ಲ, ನನ್ನಲ್ಲಿರೋ ದೋಷಕ್ಕೆ ನಾವು ಪರಿಹಾರ ಮಾಡ್ಕೋ. ಯಾವ ಮನೆಯಲ್ಲಿ ವಿಪರೀತ ಸಾವುಗಳಾಗ್ತಿದೆಯೋ, ಇಲ್ಲಿ ಆಕ್ಸಿಡೆಂಟ್ ಅಂತ ಹೇಳ್ತಿಲ್ಲ, ಸಾಲಬಾಧೆ ಬಗ್ಗೆ ಮಾತಾಡ್ತಿಲ್ಲ, ನನ್ನ ಗುರು ಸಂವಾದ ಕಾರ್ಯಕ್ರಮಕ್ಕೆ ಬಂದಂಥ ಜನಗಳು ಕೇಳಿದಿಷ್ಟೇ, ನಮ್ಮಲ್ಲಿ ಸಾವುಗಳು ಭಾಳ ವಿಪರೀತ ಆಗ್ತಾ ಇದೆ, ಅಪಶಕುನ ಜಾಸ್ತಿ ಆಗ್ತಿದೆ ಅಂತ. ಒಂದು, ನಮ್ಮ ಜಾತಕ ದೋಷ ಸರಿ ಇಲ್ಲ. ಎರಡನೇದು, ನಮ್ಮ ಪೂರ್ವಜನ್ಮದ ಕರ್ಮ. ಮೂರನೇದು, ಮಾಟಮಂತ್ರ ತಂತ್ರಗಳ ಬಾಧೆನೂ ಇರ್ಬೋದು ಆ ಮನೆಗೆ, ಪಾಪ. ಆದರೆ ಯಾರೇ ಮಾಟಮಂತ್ರ ಮಾಡಿಸಿದ್ರು ಕೂಡ ಸಾವು ಬರಲಿ ಅಂತ, ಮಾರಣ ಪ್ರಯೋಗ ಮಾಡಿಸಿದ್ರು ಕೂಡ, ಒಂದು ಪೈಸೆ ಬಂಡವಾಳ ಇಲ್ಲದೇನೆ
ಮನೆನೂ ಚೇಂಜ್ ಮಾಡ್ದೇನೆ, ಮನೆನೂ ಆಲ್ಟ್ರೇಷನ್ ಮಾಡ್ದೇನೆ, ಮನೆನೂ ಮಾರಾಟ ಮಾಡ್ದೇನೆ, ನಾವು ಆರಾಮಾಗಿರೋದ್ರಲ್ಲೇ ಇರಬೇಕು ಅನ್ನೋದಾಗಿದ್ದರೆ ನಾನೊಂದು ವಿಶೇಷವಾದಂಥ ಒಂದು ತಂತ್ರ ಪ್ರಯೋಗವನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಏನು ಮಾಡಬೇಕು, ಒಂದು ಹೊಳೆ ನದಿ ಹರಿತಾ ಇದೆ, ಈ ಭಾಗದ ನದಿ ಮಣ್ಣು ಎಡಗಡೆ ಭಾಗದ ನದಿ ಎರಡು ನದಿ ಬದಿಗಳ ಮಧ್ಯದಲ್ಲಿ ಒಂದು ಮಣ್ಣನ್ನು ತರಬೇಕು. ನದಿ ಆ ಕಡೆ ಬದಿ, ಆ ಕಡೆ ದಡ, ಈ ಕಡೆ ದಡದ್ದು ಮಣ್ಣನ್ನು ತರಬೇಕು. ಎಷ್ಟು ಬೇಕೋ ತಗೊಳ್ಳಿ. ನದಿ ಎರಡೂ ಬದಿಗಳ ಮಣ್ಣು, ಹೊಳೆ ಮಣ್ಣು ತಗೊಳ್ಳಿ. ಭೂಮಿಲಿ ಬೆಳೆ ಬೆಳೆದಿರ್ತಾರೆ, ಬೆಳೆ ಬೆಳೆದು ಬೆಳೆದು ಸೌದಿರೋ ಮಣ್ಣು ಅದು, ಆ ಮಣ್ಣನ್ನು ತೊಗೊಳ್ಳಿ. ಒಂದು ಎರಡು ಮೂರು ಅಡಿ, ಎರಡು ಅಡಿ ಅಥವಾ ಮೂರು ಹಿಡಿ ತೊಗೊಳ್ಳಿ, ಹಿಡಿ ಹಿಡಿ ತೊಗೊಂಡು ಕವ್ರಿಗೆ ಹಾಕ್ಕೊಳ್ಳಿ. ಹುತ್ತದ ಮಣ್ಣು ತೊಗೊಳ್ಳಿ. ಹುತ್ತದ ಮಣ್ಣು ತೆಗೀಕ್ಕೆ ಮುಂಚೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಯಾವತ್ತು ವಲ್ಮಿಕ ಮೃತ್ತಿಕ ತೆಗಿಬೇಕಾದ್ರೆ ಭಕ್ತಿಯಿಂದ, ಅಪ್ಪ ನಾಗದೇವತ ನಾನಿನ್ನ ವಾಸದ ಮನೆ ಮಣ್ಣು ತೆಗಿತಾ ಇದ್ದೀನಿ, ನಮಗೆ ಯಾವುದೂ ತೊಂದರೆ ಆಗಬಾರ್ದು ಅಂತ ಹೇಳಿ ಆ ಹುತ್ತದ ಮಣ್ಣನ್ನು ನೀವು ತೊಗೋಬೇಕು. ತೊಗೊಂಬಿಟ್ಟು ಎತ್ತು ನಡ್ಕೊಂಡು ಹೋದಂಥ ಮಣ್ಣು, ಎತ್ತು ತುಳಿದಂಥ ಮಣ್ಣು, ಎತ್ತು ಹಸು ಅಲ್ಲ ಎತ್ತು, ಆ ಎತ್ತು ತುಳಿದಂಥ ಮಣ್ಣನ್ನು ಎತ್ಕೋಬೇಕು. ತೊಗೊಳ್ಳಿ ಒಂದು ಎರಡು ಇಡಿ, ಮೂರು ಇಡಿ ಅಥವಾ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಎಲ್ಲ ಮಣ್ಣು ತನ್ನಿ, ಶೋಧಿಸಿ ಶೋಧಿಸ್ಬಿಟ್ಟು ಒಂದು ಸಣ್ಣ ಲಿಂಗ ಮಾಡಿ, ಲಿಂಗ ಮಣ್ಣಿನ ಲಿಂಗ ಮಾಡೋಕ್ಕಾಗಲಿಲ್ವಾ, ನೀರು ಹಾಕಿ ಕಲಸಿ ಒಂದು ಲಿಂಗ ಮಾಡಿ, ಒಂದು ಉಡ್ಡೆ ಮಾಡಿ, ಒಂದು ಬಾಲ್ ಥರ ಮಾಡಿ ಸಾಕು, ಅದು ಲಿಂಗನೇ. ಲಿಂಗ ಮಾಡೋಕ್ಕಾಗಲಿ ಒಂದು ಉಂಡೆ ಮಾಡಿಟ್ಬಿಟ್ಟು ಹುಣ್ಣಿಮೆ ಅಥವಾ ಅಮಾಸೆ ದಿವಸ ಆ ಲಿಂಗಕ್ಕೆ ಓಂ ಹಂ ಝುಂ ಸಹ ಗ್ರಹಬಾಧ ನಿವಾರಣಾಯ ನಿವಾರಣಾಯ ಹುಂ ಫಟ್ ಸ್ವಾಹ. ಓಂ ಹಂ ಝುಂ ಸಹ ಗ್ರಹಬಾಧ ನಿವಾರಣಾಯ ನಿವಾರಣಾಯ ಹುಂ ಫಟ್ ಸ್ವಾಹ. ಓಂ ಹಂ ಝುಂ ಸಹ ಗ್ರಹಬಾಧ ನಿವಾರಣಾಯ ನಿವಾರಣಾಯ ಹುಂ ಫಟ್ ಸ್ವಾಹ ಅಂಥೇಳಿ ಒಂದು ಅರ್ಧ ಗಂಟೆ ಅರ್ಶನ ಕುಂಕುಮ ನಿಮ್ಗೆ ಹೆಂಗೆ ಬರುತ್ತೋ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಭಾವಶುದ್ಧಿಯಿಂದ ತುಂಬ ಹೃದಯದಿಂದ ಆ ಲಿಂಗಕ್ಕೆ ಪೂಜೆ ಮಾಡಿ, ಏನು ಬೇಕಾದ್ರೂ ಕೊಡಿ. ಮಾಡಿಬಿಟ್ಟು ಆ ಪೂಜೆ ಮಾಡಿದ್ದನ್ನು ಯಾವುದಾದ್ರು ಒಳ್ಳೆ ಜಾಗದಲ್ಲಿ ಇಟ್ಟು ನಿತ್ಯ ಪೂಜೆ ಮಾಡಿ. ನಿಮ್ಮ ಮನೇಲಿ ಯಾವುದೇ ರೀತಿ ಸರಣಿ ಸಾವು ಆಗಲಿ, ಅನಿರೀಕ್ಷಿತ ಸಾವು, ವಿಶೇಷವಾದಂಥ ಸಾವುಗಳು ಬರೋದಿಲ್ಲ. ಇದನ್ನು ಮಾಡಿಟ್ಟು ಪೂಜೆ ಮಾಡ್ತಾ ಬನ್ನಿ. ಆಗ ಆಗ ಬೇಕಾದ್ರೆ ತುಂಬ ಅದು ಮಣ್ಣೇನೋ ಹೊಡೆದೋಯ್ತು, ಲಿಂಗ ಹೊಡೆದೋಯ್ತು, ಮತ್ತೆ ಹೊಸ ಮಣ್ಣು ತೊಗೊಂಬೋದು, ಮತ್ತೆ ಮಾಡ್ಬೋದು. ಯಾವ ಬೇಕಾದ್ರದನ್ನು ನಿಮಗೆ ಅನುಕೂಲ ತಕ್ಕಂತೆ ಮಾಡ್ಬೋದು. ಆದರೆ ಕಂಡೀಷನ್ಸ್ಟು, ಹೊಳೆಯ ಎರಡು ಬದಿಯ ಮಣ್ಣು, ಹುತ್ತದ ಮಣ್ಣು, ಬೆಳೆ ಬೆಳೆದಂಥ ಭೂಮಿಯ ಮಣ್ಣು, ಮತ್ತು ಎತ್ತು ನಡೆದ ಹಾದಿಯ ಮಣ್ಣು, ಇದಿಷ್ಟು ತೊಗೊಂಡ್ರೆ ನಾವು ಮಣ್ಣಿಗೋಗೋ ತಪ್ಪುತ್ತೆ ಅಂತಾರೆ. ಸಾಯೋದಂತೂ ಖಚಿತ, ಈ ಥರ ಸರಣಿ ಸಾವು ಆಗೋದಿಲ್ಲ. ಈ ಮಣ್ಣಲ್ಲಿ ಮಾಡೋ ಲಿಂಗಕ್ಕೆ ಪೂಜೆ ಮಾಡಿದ್ರೆ ಒಬ್ಬ ಅವನ ಸಾವಿನಲ್ಲಿ ಏರುಪೇರು ಆಗೋದಿಲ್ಲ ಅಂಥೇಳಿ. ಇದೆಲ್ಲ ವಾಸ್ತುತಂತ್ರ ಸಾಧನೆ ಬರುವಂಥ ವಿಶೇಷವಾದಂಥ ತಂತ್ರವಿದ್ಯೆಗಳಿವೆಲ್ಲ. ಇದನ್ನು ಮಾಡಿ ಆ ಶಂಕರನ ಅಮೃತ ಮೃತ್ಯುಂಜಯ ಅಂಥೇಳಿ ನಾನು ಈ ಮಂತ್ರ, ಓಂ ಹಂ ಝುಂ ಸಹ ಗ್ರಹಬಾಧ ನಿವಾರಣಾಯ ನಿವಾರಣಾಯ ಹುಂ ಫಟ್ ಸ್ವಾಹ. ಓಂ ಹಂ ಝುಂ ಸಹ ಗ್ರಹಬಾಧ ನಿವಾರಣಾಯ ನಿವಾರಣಾಯ ಹುಂ ಫಟ್ ಸ್ವಾಹ ಅಂತ ಈ ಅಮೃತ ಮೃತ್ಯುಂಜಯ ಮಂತ್ರ. ಇದು ಮೃತ್ಯುಂಜಯ, ಅದರಲ್ಲೂ ಅಮೃತ ಮೃತ್ಯುಂಜಯ. ಅಕಾಲ ಮೃತ್ಯು, ಸರಣಿ ಸಾವುಗಳು ಮನೇಲಿ ಆಗಬಾರ್ದು ಅನ್ನೋದಾಗಿದ್ದರೆ ಈ ಗ್ರಹಬಾಧೆಯನ್ನು ನಿವಾರಣೆ ಮಾಡ್ಕೋಬೇಕು. ಯಾವುದು ನಮ್ಮ ಪೂರ್ವಜಮ ಸಿದ್ಧಾಂತ ಏನು ಹೇಳಿದ್ನೋ, ಆ ಗ್ರಹಗಳ ದೋಷ ಬಾಧೆ ನಿವಾರಣೆ ಮಾಡಲಿಕ್ಕೆ ಅದು ಎಲ್ಲಿ ಶಿವನ ಪೂಜೆ ಮಾಡ್ತಾರೋ ಶನಿ ಹೆಚ್ಚಿಗೆ ಕಾಟ ಕೊಡೋದಿಲ್ವಂತೆ. ಅದರಿಂದ ಶನಿಯನ್ನು ಶಾಂತಿ ಪಡಿಸ್ಬೇಕು ಅಂದರೆ ಶಿವನ ಪೂಜೆ ಹೆಚ್ಚಿಗೆ ಮಾಡಬೇಕಂತೆ. ಅದರಿಂದ ಈ ಒಂದು ವಾಸ್ತುತಂತ್ರ ಸಾರದಲ್ಲಿ ಈ ಒಂದು ತಂತ್ರವಿದ್ಯೆಯನ್ನು ಹೇಳಿದ್ದಾರೆ. ಒಂದು ಪೈಸೆ ಬಂಡವಾಳ ಇಲ್ಲದೇ, ತುದ್ದು ಖರ್ಚಿಲ್ಲದೇ, ಯಾವುದೇ ರೀತಿ ಮನೇನ ಆಲ್ಟ್ರೇಷನ್ ಮಾಡಿದರೆ ಇದನ್ನು ಮಾಡಿ ನೋಡಿ, ನಿಮ್ಮಲ್ಲಿ ಯಾವುದೇ ರೀತಿ ವಾಸ್ತು ದೋಷಗಳು ಬರೋದಿಲ್ಲ. ಸುಮ್ಮನೆ ನಾನು ಆ ಮನೆ ಮಾರಿಬಿಟ್ಟೆ, ಈ ಮನೆ ಮಾರಬೇಕು, ಅದು ಸರಿ ಇಲ್ಲ, ಹೆಸರಿಲ್ಲ, ಅದನ್ನು ಆಲ್ಟ್ರ್ ಮಾಡೋಕ್ಕೆ ಹೇಳಿದ್ರು, ಅದು ಮಾಡೋಕ್ಕೆ ಹೇಳಿದ್ರು, ಆ ಯಂತ್ರ ತಂತ್ರಗಳೆಲ್ಲ ಇಡೋಕ್ಕೆ ಹೇಳಿದ್ರು, ಯಂತ್ರ ಕಟ್ಟದೆ ಅದು ಮಾಡಿದೆ ಇದು ಮಾಡಿದೆ, ಇವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ನಿಮ್ಮ ಆತ್ಮದಲ್ಲಿ ಕರ್ಮ ಕಳಿಬೇಕು. ಅದರಿಂದ ಈ ದೇಹ ಮಣ್ಣಿಗೋಗೋಕ್ಕೆ ಮುಂಚೆ ಮಣ್ಣಿನಿಂದ ಒಂದು ತಂತ್ರ ಮಾಡು ಅಂತ ಶಾಸ್ತ್ರ ಹೇಳ್ತದೆ. ಈ ತಂತ್ರ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗತ್ತೆ. ಮನೆಗಳಿಗೆ ಮಾಟಮಂತ್ರ ಮಾಡಿಸಿದ್ರೆ ದೋಷ ಇರ್ತದೆ. ಮನೆಗಳಿಗೆ ಮಾಡಿ ತಂದು ಎಲ್ಲೋ ಇಟ್ಬಿಟ್ಟಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ, ಹುಡುಕರು ಸಿಗೋದಿಲ್ಲ ಅದು, ಆ ಜವಳಿ ಇಟ್ಬಿಟ್ಟಿರ್ತಾರೆ, ಊತ ಹಾಕ್ಬಿಟ್ಟಿರ್ತಾರೆ, ಅದೆಲ್ಲ ಶಾಂತಿ ಮಾಡುತ್ತೆ ಈ ಒಂದು ತಂತ್ರ ಪ್ರಯೋಗ. ಇದಕ್ಕೆ ಮೃತ್ತಿಕಾ ತಂತ್ರ ಪ್ರಯೋಗ ಅಂತ ಕರೀತಾರೆ ಶಾಸ್ತ್ರದಲ್ಲಿ.
ಹಾಗೆ ಹಲವಾರು ಮಾಟಮಂತ್ರಗಳಿಂದ ಒಬ್ಬ ಮನುಷ್ಯನ ಸಾಯಿಸ್ಬೋದು. ಮಾರಣ ಪ್ರಯೋಗ, ಷಟ್ಕರ್ಮ ಪ್ರಯೋಗದಲ್ಲಿ, ಚಂಡಿ ಪ್ರಯೋಗ, ನವಚಂಡಿ ಪ್ರಯೋಗ, ಬಗಳಾಮುಖಿ ಪ್ರಯೋಗ, ಶರ್ಭ ಪ್ರಯೋಗ, ನವಚಂಡಿ, ವಾರಾಹಿ, ಈ ಥರದೆಲ್ಲ ಪ್ರಯೋಗಗಳು ಮಾಡಿ ಮನುಷ್ಯನ ಹಾಳು ಮಾಡಿಬಿಡ್ತಾರೆ, ಮನೆಯೇ ಹಾಳು ಮಾಡಿಬಿಡ್ತಾರೆ. ಆ ಥರ ದೋಷಗಳಿತ್ತು ಅಂತಂದರೆ ನಾನು ಅಂಥದ್ದೆಲ್ಲ ತೆಗೆಯೋದು ಹೇಗೆ ಅನ್ನೋದನ್ನು ನಾನು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ 3 ದಿವಸ ಅದು ಎಂಥ ಮಾಟಮಂತ್ರಗಳಾಗಲಿ, ದುಷ್ಟದೋಷಗಳಾಗಿರಲಿ, ಯಾವ್ಯಾವ ಮಾಂತಕನ ಎಂಥದೇ ಮಾಟಮಂತ್ರ ಮಾಡಿದರೂ ಕೂಡ ಅದನ್ನು ಸುಲಭವಾಗಿ ಪತ್ತೆ ಹಚ್ಚಿ ಅದು ಲಕ್ಷಗಳ ಏನು ಅಂತ ಕಂಡುಹಿಡಿದು ಅದಕ್ಕೆ ಮುದ್ರಾಮಂತ್ರ ಎಂಥ ತಂತ್ರದಿಂದ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ಶಾಸ್ತ್ರೋಕ್ತವಾಗಿ ದೀಕ್ಷೆ ಮುಖೇನ ನಾನು ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ, ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. 2022 ಇದು ಈ ಥರ ದೋಷಗಳು ಭಾಳಷ್ಟು ಬರ್ತದೆ ಜನಗಳಲ್ಲಿ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಮಾಟಮಂತ್ರಗಳೇ ಜಾಸ್ತಿ ನರಳುವಂಥ ಸನ್ನಿವೇಶ ಇದೆ. ಅದರಿಂದ ಹೊರಬರಬೇಕು ಅಂತಂದರೆ ಪ್ರತಿಯೊಬ್ಬರು, ಮನೆಯೊಬ್ಬ ಮಾಂತ್ರಿಕ, ಮನೆಯೊಬ್ಬ ಯಾಂತ್ರಿಕ, ಒಬ್ಬ ತಾಂತ್ರಿಕ, ಒಬ್ಬ ವೈದ್ಯ, ಒಬ್ಬ ಮರ್ಮ ಥೆರಪಿಸ್ಟ್ ಆಗಬೇಕು ಅಂತ ನನ್ನ ಆಸೆ. ದುಂದು ಖರ್ಚು ಮಾಡೋದು ಬೇಡ. ಹಾಸ್ಪಿಟ್ಲ್ಗಳಂತೆ ಆ ಪೂಜೆ, ಆ ಯಜ್ಞ, ಯಾಗಾದಿಗಳೆಲ್ಲ ಮಾಡಿ ಎಷ್ಟೆಲ್ಲ ಮಾಡಿದ್ರು ಕೂಡ ನಮ್ಗೆ ವಾಸಿ ಆಗಿಲ್ಲ, ಗುಣ ಆಗಿಲ್ಲ ಅಂತಿದ್ವಿ. ಅದು ಬದಲು ನಮ್ಮ ಕರ್ಮ, ನಮಗೆ ಮಾಡಿರೋ ಮಾಟಮಂತ್ರಗಳು ನಾವೇ ಪತ್ತೆ ಹಚ್ಚಿ ತೆಗೆದು ಅದನ್ನು ವಿಸರ್ಜನೆ ಮಾಡಿ ನಮಗೂ ನಮ್ಮ ಕುಟುಂಬಕ್ಕೂ ಒಂದು ರಕ್ಷಣೆ ಕೊಡಬೇಕು, ನಮ್ಮ ಬಂಧು ಮಿತ್ರರಿಗೂ ಸಹಾಯ ಮಾಡಬೇಕು ಅನ್ನೋದಾಗಿದ್ದರೆ ಎಂತಿಂಥ ವಿದ್ಯೆಯಲ್ಲಿ ಎಂತಿಂಥದ್ದೇ ಮಾಟಮಂತ್ರ ಮಾಡೋಕ್ಕೆ ಕ್ಷಣ ಮಾತ್ರ ತೆಗೆಯೋದು ಹೇಗೆ ಅನ್ನೋದನ್ನು ನಾನು ಶಾಸ್ತ್ರೋಕ್ತವಾಗಿ ಕಲಿಸ್ತಾ ಇದ್ದೀನಿ. ಈ ವಿದ್ಯೆ ಎಲ್ರಿಗೂ ಹೇಳ್ಕೊಡಲ್ಲ, ಕೆಲವರು ಅವರ ಪರಂಪರೆಯಲ್ಲೇ ಹೇಳ್ಕೊಡ್ತಾರೆ. ಇದು ಮತ್ತು ಯಾವ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಲಿ ಹೇಳ್ಕೊಡಲ್ಲ. ಕಲಿಯುಗದಲ್ಲಿ ಬಹಳ ಇಂಪಾರ್ಟೆಂಟ್ ಈ ವಿದ್ಯೆ. ಮುಂದೆ ಇಂಜಿನಿಯರಿಂಗು, ಡಾಕ್ಟ್ರು, ಎಲ್ ಬಿ, ಲಾ ಎಲ್ಲ ಮಾಡ್ತೀವಿ, ಏನು ಹೊಟ್ಟೆಪಾಡಿಗೆ, ರಕ್ಷಣೆಗೋಸ್ಕರ ಈ ವಿದ್ಯೆ ಬೇಕು ನಮಗೆ. ಅದಕ್ಕೋಸ್ಕರ ಯಾರು ಕಲಿಬೇಕು ಅಂತ ಆಸೆ ಇದೆಯೋ ಅವರು 9-6 ಗಂಟೆಗೆ ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಎಲ್ಲ ವಿಷಯ ತಿಳಿಸ್ತಾರೆ, ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತೇಳಿ. ಆಸಕ್ತಿ ಇರೋದು ಭಾಗವಹಿಸಿ ಅಂತ ಹೇಳ್ತಾ, ಇದು 3 ದಿನ ವರ್ಕ್ಶಾಪು, ನನ್ನ ಜೊತೆಲೇ 3 ದಿವಸ ಇರಬೇಕು. ಇದು ಭಾಳ ವಿಶೇಷವಾದ ವಿದ್ಯೆ, ಇದನ್ನು ಕಲೀರಿ, ನೀವು ಕಲೀರಿ, ಸಮಾಜಕ್ಕೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹೊಸ ಹೊಸ ಎಪಿಸೋಡ್ಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನೇ ನಿಮ್ಮ ಬಂಧು ಮಿತ್ರರಿಗೂ ಕೂಡ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. SSPK ಜ್ಞಾನೋದಯ ಅಂತೇಳೊಂದು ಮ್ಯೂಸಿಕ್ ಚಾನಲ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಹಾಡುಗಳನ್ನು ನೀವು ಕೇಳ್ಬೋದು. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.